65 पेमेंट पोर्टर ओनली पिकअप एंड ड्रॉप मैडम, बट परचेज सर 15 मिनट्स लेट होगा। 139 इज द टैबलेट प्राइस मैडम। हाँ डिलीवरी चार्ज एंत कस्टमर इतारे अरे इंतवर सिक्रे साकु दिन के जीवन उद्धार बंत नोड़ अब 220 हेबा ओडी 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 हाँ तक। हाय हेलो नमस्ते स्नेहितरे, नानु गजानन मत्तोंदु वीडियोगे निम्गेल्ल स्वागत। ಇವತ್ತೇನಪ್ಪ ಅಂದ್ರೆ ನೀವು ನಾನು ಹಾಕಿರೋ ಟಿ ಶರ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ವಾಟರ್ ಪ್ರೂಫ್ ಡೇ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದರ ಜೊತೆಗೆ ಹೊರಗಡೆ ಕೂಡ ತುಂಬ ಮಳೆ ಇದೆ, ಅಂದರೆ ಜಿಟಿ ಜಿಟಿ ಮಳೆ ಇದೆ, ನೋಡಬೇಕು ನಿಲ್ಲುತ್ತಾ ಇಲ್ವಾ ಅಂತೇಳಿ ಗೊತ್ತಿಲ್ಲ, ಮಳೆ ಅಂತೂ ಬರ್ತಾ ಇದೆ. ಆಲ್ರೆಡಿ ಆನ್ಲೈನ್ ಹೋಗಿದ್ದೀನಿ, ಇವಾಗ ಟೈಮ್ ಬಂದ್ಬಿಟ್ಟು 8 ಗಂಟೆ ಆಗಿದೆ. ಇನ್ನೊಂದು ನಿಮ್ಮ ಕಡೆಯಿಂದ ಸಪೋರ್ಟ್ ಬೇಕು, ಯಾವ ರೀತಿಯಪ್ಪ ಅಂದರೆ ನೀವು ಯಾರು ಕೂಡ ಲೈಕ್ನ ಮಾಡ್ತಾಯಿಲ್ಲ, ಲೈಕ್ನ ಆದಷ್ಟು ಲೈಕ್ನ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಏನಪ್ಪ ಅಂದರೆ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಈ ಓಲ್ಡ್ ಡೇ ಒಂದು ಫುಲ್ ದಿನ ಈ ಒಂದು ವಿಡಿಯೋಗೋಸ್ಕರ ತಗದಿರ್ತೀವಿ ಅಂದರೆ ನೀವೇ ಯೋಚನೆ ಮಾಡಿ. ಆಲ್ರೆಡಿ ಒಂದು ಆರ್ಡರ್ ಕೂಡ ಬರ್ತಾ ಇದೆ, ನೋಡೋಣ ಬನ್ನಿ ಯಾವ ಆರ್ಡರ್ ಬರ್ತಾ ಇದೆ ಅಂತಂದ್ಬಿಟ್ಟು. ಇವಾಗ ತಾನೇ ಆರ್ಡರ್ ಮಾಡಿದ್ದೀನಿ, 143 ರೂಪಾಯಿ ಇದೆ, ಶ್ರೀರಾಮ್ಪುರಕ್ಕೆ ಇದೆ, ತಗೊಂಬಿಟ್ಟೆ ಆಲ್ರೆಡಿ. ಶ್ರೀರಾಮ್ಪುರ ಒಂದು ಆರ್ಡರ್ ಬಂತು, ತಗೊಂಬಿಟ್ಟೆ, ಯಾಕಂದರೆ ಮಳೆ ಟೈಮಲ್ಲಿ 10 ಸೆಕೆಂಡ್ ಅಡ್ವಾಂಟೇಜ್ ಇರೋಲ್ಲ. ಬನ್ನಿ ಇವಾಗ ಫಸ್ಟಿಂದ 8 ಗಂಟೆ, ಇನ್ನೂ 8 ಗಂಟೆಗೆ 5 ನಿಮಿಷ ಇದೆ, ಹೋಗೋಣ ಶ್ರೀರಾಮ್ಪುರಕ್ಕೆ ಹೋಗೋಣ. ಫಸ್ಟ್ ಆರ್ಡರ್ ಡೆಲಿವರಿ ಆಯಿತು, ಇಲ್ಲಿ ನೋಡ್ಬೋದು ಎಷ್ಟು ಗಂಟೆ ಆಗಿದೆ ಅಂದರೆ ಟೈಮ್ ಬಂದ್ಬಿಟ್ಟು 8 ಗಂಟೆ 46 ನಿಮಿಷ, 46 ನಿಮಿಷ ತೊಗೊಂಡೆ ಬರೋಕ್ಕೆ. ಇದಕ್ಕೆ ಕೊಟ್ಟಿರೋದು ನನಗೆ 114 ರೂಪಾಯಿ, ಕಸ್ಟಮರ್ ಕೊಟ್ಟಿರೋದು 143 ರೂಪೀಸ್, 29 ರೂಪೀಸ್ ಅವರ ಪೋಟ್ರ್ ಪಿ, 114 ರೂಪಾಯಿ ಸಿಕ್ತು ನನಗೆ. ಇವಾಗ ಇಲ್ಲೇ ಇದ್ದೀನಿ, ಎಲ್ಲಿ ಶ್ರೀರಾಮ್ಪುರ ಹತ್ರ ಆರ್ಡ್ರ್ಗಳು ಬರುತ್ತೆ, ಬಟ್ ವೇಟ್ ಮಾಡಬೇಕು, ವೇಟ್ ಮಾಡೋಣ. ಆದಷ್ಟು ವಿಡಿಯೋನ ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ, ಕೊನೆಯವರೆಗೂ ನೋಡಿ. ಕೊನೆಯಲ್ಲಿ ನಾನು ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ನಿಮಗೆ ತಿಳಿಸ್ತೀನಿ, ಎಷ್ಟು ಅರ್ನಿಂಗ್ಸ್ ಆಗಿದೆ, ಎಷ್ಟು ಪೆಟ್ರೋಲ್ ಹೋಯಿತು, ಅದಕ್ಕೆ ನಾನು ಎಷ್ಟು ಮಿಕ್ತು ನನಗೆ ಅಂತೇಳ್ಬಿಟ್ಟು ತಿಳಿಸ್ತೀನಿ. ಈಗ ಬೆಳಗ್ಗೆಯಿಂದ ಬಂದ್ಬಿಟ್ಟು ಒಂದು 5 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ, ಅಂದರೆ ಲಾಂಗ್ ಆರ್ಡ್ರ್ ಏನು ಕೊಟ್ಟಿಲ್ಲ ನನಗೆ, ಎಲ್ಲ ಎಲ್ಲನೂ 100, 120 ಈ ರೀತಿಯೇ ಕೊಡ್ತಾ ಇದ್ದ. ಇವಾಗ ಆಗಲೇ ಇದ್ರ ಹತ್ರ ಹೋಗಿದ್ದೆ, ಒಂದು ಕಲಾಶಿಪಾಳೆ ಬಿದ್ದಿತ್ತು, ಯಪ್ಪ ಯಾಕಾರು ಹೋದ್ನು ಅನಿಸ್ಬಿಡ್ತು. ಯಾಕಪ್ಪ ಅಂದರೆ ಹೆವಿ ಟ್ರಾಫಿಕ್ಕು, ಅಯ್ಯೋ ಆ ಗಲೀಜು ಅಂದರೆ ಮೂರು ಕಿಲೋಮೀಟ್ರಿಗೆ ಎಷ್ಟು ತೋರಿಸ್ತೈತೆ ಗೊತ್ತಾ, 18 ನಿಮಿಷನೋ ತೋರಿಸ್ತೈತೆ 3 ಕಿಲೋಮೀಟ್ರ್ ಹೋಗೋಕ್ಕೆ, 18 ನಿಮಿಷ. ಯಪ್ಪ ಹೆಂಗೋ ಹೋದೆ, ಡ್ರಾಪ್ ಮಾಡಿದ ತಕ್ಷಣನೇ ಮತ್ತೆ ಕಲಾಶಿಪಾಳೆಯಿಂದ ಹೆವಿ ಆರ್ಡ್ರ್ಗಳು ಸಿಕ್ಕಾಪಟ್ಟೆ. ಒಂದಾದಮೇಲೆ ಒಂದು 100 ಬಿತ್ತು, 120 ಬಿತ್ತು, ಒಂದು 140 ರೂಪಾಯಿದೇನೋ ಬಿತ್ತು, 140 ರೂಪಾಯಿ ತೊಗೊಂಡೆ. ನಾನು 300 ಯಾವುದೋ ತಗೊಳ್ಳೋಣ ದೂರ ಹೋಗೋಣ ಅಂದ್ಕೊಂಡೆ, ಬೇಡ ಅವನು ಕೊಡಲಿಲ್ಲ, ಅದಕ್ಕೆ ನಾನು ತಗೊಂಡೆ. ಅದು ಬಂದ್ಬಿಟ್ಟು ಇಲ್ಲಿ ಮಾಗಡಿ ರೋಡಲ್ಲಿತ್ತು, ಮಾಗಡಿ ರೋಡ್ ಡ್ರಾಪ್ ಮಾಡಿದೆ. ಮಾಗಡಿ ರೋಡ್ ಡ್ರಾಪ್ ಮಾಡಿದ ತಕ್ಷಣವೇ ಇವಾಗ ಮತ್ತೊಂದು ರಾಜಾಜಿನಗರಿಂದ ಒಂದು ಬಿದ್ದೈತೆ ಗಾಂಧಿನಗರಕ್ಕೆ. ಅಂದರೆ ನಾವು ಮೊದಲು ಡ್ರಾಪ್ ಲೊಕೇಶನ್ ಎಲ್ಲಿ ಅಂತ ನೋಡಿ ತಗೋಬೇಕು, ಬರೀ ಗಾಂಧಿನಗರ್ಗೆ ಹೋದರೆ ಅಲ್ಲಿಂದ ಆರ್ಡ್ರ್ಗಳು ಬಂದೇ ಬರ್ತಾವೆ ಕಾಮನ್ ಆಗಿ. ಇದನ್ನೇ ನೋಡಿದ್ದು ಕೊಡೋದು 70 ರೂಪಾಯಿ, ಎಷ್ಟು 1.5-2 ಕಿಲೋಮೀಟ್ರ್ ಪಿಕಪ್ ಎಳ್ದವನಿದ್ದನ್ನ ಹೇಳೋಕ್ಕಾಗಲ್ಲ, ಒಂದೊಂದು ಸತಿ 2 ಕಿಲೋಮೀಟ್ರ್ ಪಿಕಪ್ ಎಳಿತಾನೆ, ಒಂದೊಂದು ಸತಿ ಅಲ್ಲೇ ಇರ್ತೀವಿ ಪಕ್ಕದಲ್ಲೇ ಇರ್ತೀವಿ, ಹೇಳೋಕ್ಕಾಗಲ್ಲ. ಬರ್ರಿ ಇದನ್ನು ಪಿಕಪ್ ಮಾಡ್ಕೊಳ್ಳೋಣ, ಇದನ್ನು ಮಾಡಿದ್ರೆ ಒಂದು 6 ಆರ್ಡ್ರ್ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ, ಒಂದು 700-800 ರೂಪಾಯಿ ಆಗುತ್ತೆ ನಿಮಗೆ. ಈ ಆರ್ಡ್ರ್ ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ ಎಷ್ಟು ಅರ್ನಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು. ಟೈಮ್ ಹೇಳಬೇಕು ಅಂದರೆ ಇವಾಗ 1:40, ಇವಾಗ ಅಲ್ಲೆಲ್ಲರೂ ಹೋಗಿ ಗಾಂಧಿನಗರಿಂದ ಎಲ್ಲರೂ ಬೇರೆ ಕಡೆ ಕೊಟ್ಟರೆ ಅಲ್ಲಿಗೆ ಹೋದ ತಕ್ಷಣ ಊಟ ಮಾಡಬೇಕು, ಊಟ ಮಾಡಿಬಿಟ್ಟು ಆಮೇಲೆ ಕುಡಿಬೇಕು ಮತ್ತೆ. ಬರ್ರಿ ಇವಾಗ ಇದನ್ನ ಪಿಕಪ್ ಮಾಡ್ಕೊಳ್ಳೋಣ, ಏನಿದೆ ಅಂತ ನೋಡೋಣ. ಗಾಂಧಿನಗರ ಅಲ್ಲ, 76 ಓಕೆ, ಥ್ಯಾಂಕ್ ಯು. ನೋಡಿ ಇವಾಗ ತೊಗೊಂಡ್ವಿ, 80 ರೂಪೀಸ್ ಕೊಟ್ಟಿದ್ದಾರೆ, ಎಷ್ಟು 7 ಕಿಲೋಮೀಟ್ರ್ ಏನೋ ಇತ್ತು, 7 ಅಲ್ಲ 70 ರೂಪಾಯಿ, 4 ಕಿಲೋಮೀಟ್ರ್. ಬರ್ರಿ ಹಿಂಗೆ ತೋರಿಸ್ತಾ ಹಿಂಗೆ ಹೋಗ್ಬಿಡೋಣ. ಹಾಂ ಈ ಚಿಕ್ಕ ಚಿಕ್ಕದೆಲ್ಲ ತಗೋತಾ ಇರ್ಬೇಕು ಅವಾಗವಾಗ. 4 ಕಿಲೋಮೀಟ್ರ್ಗೆ 70 ರೂಪಾಯಲ್ಲಿ ಅವನೇ ತೊಗೊಂಡ್ಬಿಡ್ತಾನೆ ಒಂದು 15 ರೂಪಾಯಿ. ಓ ಅವ್ನು ತೊಗೊಂಬಿಟ್ರೆ ಸಿಗೋದೆ ನಮಗೆ ಒಂದು 50 ರೂಪಾಯಿ ಸಿಗುತ್ತೆ ಅಷ್ಟೇ.
ಚಿಕ್ಕ ಚಿಕ್ಕದೆಲ್ಲ ಮೆಡಲ್ ಮೆಡಲ್ ಇಂಥವು ಮಾಡ್ತಾ ಇರಬೇಕು. ತೋರಿಸಿ, ಥ್ಯಾಂಕ್ ಯು. ಓಕೆ, ಅದು ಕೊಟ್ಟಾಯ್ತು. ಈಗ ಏನು ಟ್ರಿಪ್ ಮಾಡಿಬಿಡೋಣ. ಆಲ್ರೆಡಿ ಕ್ಯಾಶ್ ಕೊಟ್ಟಿದ್ದಾರೆ ಅವರು, 76 ರೂಪಾಯಿ. ಈಗಿರೋದು ನಾನು ಗಾಂಧಿನಗರ ನೋಡಿ, ಡ್ರಾಪ್ ಮಾಡಿದ ತಕ್ಷಣ ಹೆಂಗೆ ಬರ್ತವೆ ಅಂತೇಳಿ. ಆಯಿತು, ನೋಡಬೇಕು ನೋಡಿ. ನಾನು ಅರ್ನಿಂಗ್ಸು 824 ರೂಪಾಯಿ ತೋರಿಸ್ತೀನಿ ರೀ, ಎಷ್ಟು ಅಂತೇಳಿ. ಜಾಸ್ತಿ ಇರುತ್ತೆ, 885 ರೂಪಾಯಿ ನಾನು ಅರ್ನ್ ಮಾಡಿದ್ದೀನಿ. ಟೈಮ್ ಈಗ 2 ಗಂಟೆ, ಕರೆಕ್ಟಾಗಿ 2 ಗಂಟೆ ಆಗಿದೆ. ಇಲ್ಲಿಂದ ಒಂದು ನೋಡಬೇಕು ಎಲ್ಲಿಗೋ ಎಲ್ಲಿಗೆ ಹಾಕ್ತಾನೆ ನೋಡಬೇಕು. ಅಲ್ಲಿಗೆ ತಗೊಂಡೋಗಿ ಡ್ರಾಪ್ ಮಾಡಿ ಆಮೇಲೆ ಊಟ ಗಿಟ ಮಾಡ್ಕೋಬೇಕು. ನೋಡೋಣ, ಆರ್ಡ್ರ್ ಬರೋರ್ಗೂ ವೇಟ್ ಮಾಡೋಣ. ಬರುತ್ತೆ, 1-2 ನಿಮಿಷ ಬಂತು ನೋಡಿ. ಅದು 202 ರೂಪಾಯಿ ಹೆಬ್ಬಾಳ. ಒಡಿ 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 ಒಡಿ. ಹಾಂ, ತಗೊಂಡೆ ಹೆಬ್ಬಾಳ, ರೌನಕ್ ಇಂಟರ್ನ್ಯಾಷನಲ್. ಎಲ್ಲಿಗೆ ಇರೋದು ನೋಡಿ, ಹೆಬ್ಬಾಳಕ್ಕೆ ಬಂದೈತೆ. ಹೆಬ್ಬಾಳದಲ್ಲಿ ಅಲ್ಲಿ ಬರ್ತವೆ ಆಟೋಗಳು. ಅಯ್ಯೋ ಇಲ್ಲ, ಹೆವಿ ಟ್ರಾಫಿಕ್ ಐತೆ. ಬರ್ರಿ, ಇದನ್ನ ತಗೊಂಡೋಗಿ ಪಿಕಪ್ ಮಾಡೋಣ. ಪಿಕಪ್ ಮಾಡಿಬಿಟ್ಟು ಹೋಗಿ ಡ್ರಾಪ್ ಮಾಡೋಣ ಹೆಬ್ಬಾಳಕ್ಕೆ. ಇಲ್ಲಿ ಹೆಬ್ಬಾಳ ಡ್ರಾಪ್ ಮಾಡಿದೆ, ಡ್ರಾಪ್ ಮಾಡಿದ್ದು 3 ಗಂಟೆಗೆ. ಇವಾಗ ಬಂದುಬಿಟ್ಟು 3:30 ಆಗಿದೆ ಟೈಮು. ಅರ್ನಿಂಗ್ಸ್ನ ನೋಡ್ಕೊಂಬಿಡೋಣ. 1047 ರೂಪಾಯಿ ಆಗಿದೆ. ಮಳೆ ಬೇರೆ ಬರ್ತಾಯಿದೆ. ಇಲ್ಲಿ ನಿಂತ್ಕೊಂಡಿದ್ದೀನಿ. ಆಲ್ರೆಡಿ ಒಂದು 5 ಆರ್ಡ್ರನ್ನ ಕ್ಯಾನ್ಸಲ್ ಕೂಡ ಮಾಡಿದ್ದೀನಿ. ನೋಡಿ, ಮತ್ತೊಂದು ಬಂತು. ಎಚ್ ಬಿ ಆರ್ ಲೇಔಟು, ಈ ಟೈಮಲ್ಲಿ ಇಂಥ ಚಿಕ್ಕ ಚಿಕ್ಕ ಆರ್ಡ್ರ್ಗಳನ್ನ ತೊಗೊಂಡ್ರೆ ಕೆಲಸ ಆಗೋಲ್ಲ. ಅದಕ್ಕೆ ನಾನು ನಿಮಗೆ ಹೇಳೋದೇನಪ್ಪ ಅಂದರೆ, ಆದಷ್ಟು ಬೆಳಿಗ್ಗೆ ಮಾಡ್ಕೊಳ್ಳಿ. ಸಾಯಂಕಾಲ ಈ ರೀತಿ ಮಳೆ ಬಂದರೆ ವೇಸ್ಟ್. ಇದು ನೋಡಿ, ಪಿಕಪ್ ಮಾಡಿ ಡ್ರಾಪ್ ಮಾಡಿ, ಸಿಕ್ಕಾಪಟ್ಟೆ ಜೋರಾಗಿ ಬಂತು. ಇವಾಗ ನಾನು ಆಫ್ಲೈನ್ ಹೋಗ್ಬಿಡ್ತೀನಿ. ಆಗಲೇ ಒಂದು 250 ಬಂದಿತ್ತು, ಹೂಡಿ ಹತ್ರ ಬಂದಿತ್ತು. ಅದನ್ನ ತಗೊಳ್ಳೋ ಅಷ್ಟರಲ್ಲಿ ಯಾರೋ ತಗೊಂಬಿಟ್ರು. ನೋಡಿ, ಸಿಕ್ಕಾಪಟ್ಟೆ ಜೋರಾಗೋಯ್ತು ಮಳೆ. ಇವಾಗ ಏನು ಅಂದರೆ, ಆ ಫುಲ್ ಜಾಕೆಟ್ ಎಲ್ಲ ಹಾಕ್ಕೊಂಡು ಹೋಗಬೇಕು. ನೋಡ್ತೀನಿ, ಟ್ರೈ ಮಾಡ್ತೀನಿ. ಇವಾಗ ಇದು ಯಾವ್ದಾದ್ರು ಲಾಂಗ್ ಆರ್ಡ್ರ್ ಬಂದರೆ ಈ ಕಡೆ ಏನಾದ್ರು ಗಾಂಧಿನಗರ ಕಡೆ ಇಲ್ಲ ಆ ಕಡೆ ಕೊಟ್ಟರೆ ಆ ಕಡೆ ಹೋಗ್ಬಿಡ್ತೀನಿ. ಇವಾಗ ಸದ್ಯಕ್ಕೆ ಒಂದು ಸ್ವಲ್ಪ ತಾಪ್ ಮಾಡಿಬಿಡೋಣ. ನೋಡೋಣ ಸ್ನೇಹಿತರ, ಆಗಿರೋದು 1000 ನೋಡಿ. ಅರ್ನಿಂಗ್ಸ್ ಬಂದುಬಿಟ್ಟು 1040 ರೂಪಾಯಿ, 1047 ರೂಪಾಯಿ. ಏನಂದರೆ 114, 134, 132, 157, 169, 118, 61, 162, 8 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. ಇವನು 5 ಅವರ್ ಲಾಗಿನ್ ಅಂತೇಳಿದಾನೆ. ಎಷ್ಟು ಗಂಟೆಗೆ? 8 ಗಂಟೆಗೆ ಲಾಗಿನ್ ಇದ್ದೆ, ಅದು ರಾಂಗ್ ತೊಗೊಂಡಿದ್ದೆ. 8 ಗಂಟೆಯಿಂದ 9 ಗಂಟೆ, 10 ಗಂಟೆ, 11, 12, 12, ಈ ಕಡೆ 3:30 ಅಂದರೆ 7.5 ಗಂಟೆ, 7.5 hours ನಾನು ಲಾಗಿನ್ನಲ್ಲಿದ್ದೀನಿ. ಅದೇನೋ ರಾಂಗ್ ತೊಗೊಂಡಿದ್ದು. ನೋಡೋಣ ನೋಡಿ, ಮಳೆ ಬರ್ತಾಯಿದೆ. ಮಳೆ ಬಂದರೆ ಈ ಥರ ಡ್ಯೂಟಿ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಟೈಮ್ ಮಳೆ ಟೈಮಲ್ಲಿ ಇದನ್ನು ಮಾಡಿದ್ರೆ ಬೆಟ್ರು. ಏನು ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಾ ಇರ್ತಲ್ಲ, ಅವ್ರಿಗೆ ಸರ್ಜ್ ಕೊಡ್ತಾರೆ 20 ರೂಪಾಯಿ 30 ರೂಪಾಯಿ ಎಕ್ಸ್ಟ್ರಾ ಸರ್ಜ್ ಇರುತ್ತೆ. ಬಟ್ ಇದರಲ್ಲಿ ಒಂದು 10 ರೂಪಾಯಿ ಸರ್ಜ್ ಕೊಡ್ತಾನೆ, ಕೊಟ್ಟರೆ ಅಷ್ಟೇ. 10-15 ರೂಪಾಯಿ ಅದೆಲ್ಲ. ಇವು ಲಾಂಗ್ ಇರ್ತಾವಲ್ಲ, ಇಲ್ಲ 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಇರಲ್ಲ. ಇವು ಲಾಂಗ್ ಡ್ರೈವ್ ಎಲ್ಲ ಹೋಗಬೇಕಾಗುತ್ತೆ. ಒಂದ್ಸತಿ 8 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಎಲ್ಲ ಇರ್ತವೆ. 10 ರೂಪಾಯಿ ಎಲ್ಲ 10 ರೂಪಾಯಿ 15 ರೂಪಾಯಿ ಸರ್ಜ್ ಕೊಟ್ಟರೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ನೋಡಿ, ಮಳೆ ಎಷ್ಟೊಂದು ಬರ್ತದೆ ನೋಡೋಣ. ಮಳೆ ಬಂದಮೇಲೆ ಮತ್ತೆ ಶಾರ್ಟ್ ಮಾಡಿಕೊಂಡು ಇಲ್ಲಾಂದರೆ ರೂಟ್ ಮೈ ಬುಕ್ಕಿಂಗ್ ಹಾಕ್ಕೊಂಬಿಟ್ಟು ಮನೆಗೆ ಹೋಗ್ಬಿಡ್ತೀನಿ. ಎಷ್ಟಾಗಿ ಟೈಮ್ ಈಗ? 3:30. ಅದೊಂದು ಟ್ರಾಫಿಕ್ ಬೇರೆ ಆಗುತ್ತೆ. ಮಳೆ ಇರಲಿಲ್ಲ ಅಂದರೆ ಒಂದು 7 ಗಂಟೆವರೆಗೂ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಇವಾಗೂ ಏನಿಲ್ಲ, ಜಾಕೆಟ್ ಇದೆ ನನ್ನ ಹತ್ರ, ರೇನ್ಕೋಟ್ ಇದೆ, ರೇನ್ಕೋಟ್ ಪ್ಯಾಂಟು ಮತ್ತು ಕೋಟು ಎಲ್ಲ ಇದೆ, ಅಕೊಮೊಡೇಟ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದಲ್ಲದೆ ಮಳೆಯಲ್ಲಿ ಸೇಫಾಗಿ ಒಂದು ಸ್ವಲ್ಪ ಡ್ರೈವ್ ಮಾಡಿ. ಇವಾಗ ನಾನು 1000 ರೂಪಾಯಿ ಅಂದ್ರೂ, ಇವಾಗ ಬಂದು ನಾನು 8 ಅವರ್ ಅಂದ್ಕೊಳ್ಳಿ, 8 ಅವರ್ಗೆ 1000 ರೂಪಾಯಿ ಅಂದರೆ ಒಂದು 300 ರೂಪಾಯಿ ಪೆಟ್ರೋಲ್ ಹೋಗಿದೆ ನಂದು. 300 ರೂಪಾಯಿ ಪೆಟ್ರೋಲ್ ತಗೋದ್ರೆ ಒಂದು 800-700 ರೂಪಾಯಿ, 8 ಅವರ್ಗೆ ಒಂದು 700 ರೂಪಾಯಿ ಅರ್ನ್ ಮಾಡ್ಬೋದು. ಮಾಡಿದ್ದೀನಿ ಆಲ್ರೆಡಿ. ಲಾಂಗ್ ಆರ್ಡ್ರ್ಗಳು ಕೊಡಲೇ ಇಲ್ಲ ಇವತ್ತು. 250-300 ರೂಪಾಯಿ 220 ಒಂದೇ ಕೊಟ್ಟು, 200 ಒಂದೇ ಕೊಟ್ಟಿದ್ದು. ಎಲ್ಲ ಕಡಿಮೆ ಕಡಿಮೆ ಆರ್ಡ್ರು, ಡಿಲೇದಿದ್ದು. ಮಳೆ ಬೇರೆ ಜೋರಾಗೋಯ್ತು. ಅದು ಅಲ್ಲದೆ ಆ ಕಡೆ ಸಿಡ್ಲು ಹೊಡಿತಾ ಇತ್ತು. ನಾನು ಅಂದ್ಕೊಂಡೆ ಆ ಕಡೆ ಹೂಡಿ ಕಡೆ ಏನಾದ್ರು ಹೋದರೆ ಆಯ್ತು ನನ್ನ ಕತೆ ಅಷ್ಟೇ ಅಂತ, ಅದಕ್ಕೆ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಜೋರಾಗಿ ಬರ್ತಾಯಿತ್ತು ಮಳೆ. ನಾನಿವಾಗ ಎಲ್ಲಿದ್ದೀನಿಪ್ಪ ಅಂತಂದರೆ, ಇದು ಮಣಿಪಾಲ್ ಹಾಸ್ಪಿಟಲ್, ಹೆಬ್ಬಾಳ ಹತ್ರ ಇರೋ ಮಣಿಪಾಲ್ ಹಾಸ್ಪಿಟಲ್ ಹತ್ರ ಇದ್ದೀನಿ. ಎಂತಂತಾರೆ ಅಂದರೆ, ಇಂಥವ್ರು ಒಬ್ಬರು ಸಿಕ್ಕರೆ ಸಾಕು,
ದಿನಕ್ಕೆ ಜೀವನ ಉದ್ಧಾರ ನೋಡಿ. ಮಣಿಪಾಲ್ ಹಾಸ್ಪಿಟಲು ಎಂಥ ಖತರ್ನಾಕ್, ನಮ್ಮ ಸಿಟ್ಟು ಬಂದಿತ್ತು. ನನ್ನ ಏನು ಅಂದರೆ, ಇಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಬಂದು ಎಲ್ಲಿದ್ದೀರಾ ಅಂತ ಕೇಳಿದ್ರೆ, ನಾವಿಲ್ಲ ಅಲ್ಲಿ ಫಾರ್ಮಾಗೆ ಹೋಗ್ಬಿಟ್ಟು ಫಾರ್ಮಾಗೆ ಹೋಗ್ಬಿಟ್ಟು ತಗೊಳ್ಳಿ ಅಂದರು. ಒಂದು ತಗೊಳ್ತೀನಿ ಪರ್ಚೇಸ್ ಮಾಡಿದ್ರೆ ಅಂದರೆ, ಇಲ್ಲಂತೆ ನಾವೇ ಪರ್ಚೇಸ್ ಮಾಡ್ಬೇಕಂತೆ. ಓಕೆಪ್ಪ ಪರ್ಚೇಸ್ ಮಾಡೋಣ. ಹೋಗಿ ಹೋದೆ ಹೇಳಿದಾಗ ಅವರು ಕೇಳೋ ಟ್ಯಾಬ್ಲೆಟ್ ಇಲ್ಲ. ಆದ್ಲಿ ಇವರೇನಂದ್ರು ಅಲ್ಟರ್ನೇಟ್ ಟ್ಯಾಬ್ಲೆಟ್ ಇದ್ರೆ ಅಂತಂದರು. ಅಲ್ಟರ್ನೇಟ್ ಟ್ಯಾಬ್ಲೆಟ್ ಆದ್ಲಿ ಆಮೇಲೆ ಏನೇಳ್ತಾರೆ, ಇಲ್ಲ ನೀವೇ ದುಡ್ಡು ಹಾಕ್ಬಿಡಿ ನಾನು ಇಲ್ಲಿ ಬಂದಮೇಲೆ ಕೊಡ್ತೀನಿ ಅಂದೆ. ಮೇಡಮ್ ಅದೆಲ್ಲ ಆಗಲ್ಲ, ನನ್ನ ಹತ್ರ ಕಾಸು ಇಲ್ಲ ಅಂತ ಹೇಳ್ಬಿಟ್ಟೆ. ಫಸ್ಟ್ ಆಫ್ ಆಲ್ 15 ನಿಮಿಷ ಕೊಡೋದು 60 ರೂಪಾಯಿ, ಇಲ್ಲ ಹೋಯ್ತು ಟೈಮ್ ನಂದು ಇವತ್ತು. ಇಂಥವ್ರಿಗೆ ಏನು ಮಾಡಬೇಕಿಲ್ಲ, 2 ಕಿಲೋಮೀಟ್ರ್ ಇದೆ ಆದರೂ ಇಂಥ ಅದೇ ಇಂಥವ್ರೊಬ್ಬರು ದಿನಕ್ಕೊಬ್ಬರು ಸಿಕ್ಕಿಬಿಟ್ರೆ ಸಾಕು ನಮಗೆ. ಇರಿ ಅವ್ರ ಮುಖಾನು ತೋರಿಸ್ತೀನಿ ಕ್ಯಾಮ್ರಾದಲ್ಲಿ, ಮುಖಾನು ಕವರ್ ಮಾಡಿಸ್ತೀನಿ ರೀ. ಎಂತೆಂಥ ಬೈಬಾರ್ದು ಮತ್ತು ಸುಮ್ಮನೆ ಈಗ 15 ನಿಮಿಷ ಅಲ್ಲಿ ವೇಟ್ ಮಾಡಿ ತಗೊಂಬಂದೆ ಈಗ ಕೊಡಬೇಕು. ಅಲ್ಲ ನಮ್ಮ ಕೆಲಸ ಪೋರ್ಟ್ರಲ್ಲಿ ಕೆಲಸ ಏನು ತಗೊಳ್ಳೋದು ಹೋಗಿ ಕೊಡೋದು ಪರ್ಚೇಸ್ ಮಾಡೋದು ನಮ್ಮ ಕೆಲಸನ. 139 ರೂಪಾಯಿ ಆಗೈತೆ ಬಿಲ್ಲು, ನಾನು ಪರ್ಚ್ ತೊಗೋಬೇಕಂತೆ ಆಮೇಲೆ ಕೊಡ್ತಾರಂತೆ. ಅಕಸ್ಮಾತ್ ಅಲ್ಲಿ ಹೋಗುವಾಗ ಏನಾದ್ರು ಆರ್ಡರ್ ಕ್ಯಾನ್ಸಲ್ ಮಾಡಿ ಇಲ್ಲಾಂದರೆ ಕಾಲ್ ರಿಸೀವ್ ಮಾಡಲಿಲ್ಲ ಅಂದರೆ, ನಂದು 2.5-3 ಕಿಲೋಮೀಟ್ರ್ ಹೋಗಿದ್ದು ವೇಸ್ಟು. 139 ರೂಪೀಸ್ ನಾ ಪೇ ಮಾಡಿದ್ದು ವೇಸ್ಟು. ಅದನ್ನ ಅದು ಮೆಡಿಸಿನ್ ಇಟ್ಕೊಂಡು ನಾನೇನು ಉಪ್ಪಿನಕಾಯಿ ಹಾಕಿ ನೆಕ್ಲಾ? ಅಂತೆಂಥವ್ರು ಇರ್ತಾರಪ್ಪ. ಇಲ್ಲ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಬೇಡ, ಇದೆಲ್ಲ ಮಾಡೋದು ಯಾರು ಗೊತ್ತಾ, ಕಲ್ತವರೇ ಮಾಡೋದು, ಕಲೀಲ್ದವರಲ್ಲ. ಕಲಿತು ಸ್ವಲ್ಪ ದುರಹಂಕಾರದಿಂದನೇ ಇವೆಲ್ಲ ಹಾಕೋದು ಪರ್ಚೇಸ್ ಮಾಡ್ಬೋದು. ಅದಕ್ಕೆ ಅಂತ ಬೇರೆ ಆ್ಯಪ್ಗಳಿದ್ದಾವೆ ಅದರಿಂದ ಮಾಡೋಕ್ಕೆ ಹೇಳಿದ್ರೆ. ಅದರಿಂದ ಈಗ ಫಾರ್ಮಾದು ಅವೆಲ್ಲ ಕೆಲವೊಂದೆಲ್ಲ ಅಪ್ಲಿಕೇಶನ್ಗಳು ಅದರಲ್ಲಿ ಮಾಡಿದ್ರೆ ಡಬಲ್ ಆಗುತ್ತೆ ಇವ್ರಿಗೆ, ಅದಕ್ಕೋಸ್ಕರ ಇದರಲ್ಲಿ ಮಾಡ್ತಾರೆ ಇವರು. ನಮ್ಮ ಕೆಲಸ ಒಂದು ಕಡೆ ಹೋಗಿ ತಗೊಳ್ಳೋದು, ಇನ್ನೊಂದು ಕಡೆ ಕೊಡೋದಷ್ಟೇ ನಮ್ಮ ಕೆಲಸ. ಅದು ಪರ್ಚೇಸ್ ಓಕೆ ಇರಲಿಪ್ಪ, ಓಕೆ ಏನೋ ಅರ್ಜೆಂಟ್ ಬೇಕಾಗಿರುತ್ತೆ ಮೆಡಿಸಿನು ಓಕೆ ಅನ್ಬೋದು. ನಾನೇ ಪೇ ಮಾಡ್ಬೇಕಂತೆ, ನೀವೇ ಪೇ ಮಾಡಿ ಇಲ್ಲಿ ಬಂದಮೇಲೆ ಕೊಡ್ತೀವಿ ಅಂತೆ. ಕಾಲ್ ರಿಸೀವ್ ಮಾಡಲಿಲ್ಲ ಅಂದರೆ ನಾನು ನೋಡಿ ಹೊಡೆಸ್ ಹೊಡೆಸ್ಕೋತೀನಿ ಇಲ್ಲಿ. ಅಯ್ಯ ಎಂತೆಂಥ ಕಸ್ಟಮರ್ ಇರ್ತಾರೋ ದೇವರೇ ನೋಡಿ. ಇಲ್ಲೇ ಹೋಯ್ತು ನನ್ನ ಬೇಜಾರು ಆಗೋಗುತ್ತೆ ಈಗ ಮಾಡಿದ್ರೆ, ಮಳೆ ಬೇರೆ ಅಂಥದ್ರಲ್ಲಿ ಇದು ಏನು ಮಾಡೋದು ಹೇಳಿ. ಮೇಡಮ್ ನೇಮ್? ಓಕೆ ಸಿಕ್ಸ್ಟಿ 5. ಪೇಮೆಂಟ್ ಸಿಕ್ಸ್ಟಿ 4. ಪೋರ್ಟರ್ ಓನ್ಲಿ ಪಿಕಪ್ ಆ್ಯಂಡ್ ಡ್ರಾಪ್ ಮೇಡಮ್, ಬಟ್ ಪರ್ಚೇಸ್ ಸರ್ 15 ಮಿನಿಟ್ಸ್ ಲೇಟ್ ಹೋಗ. 139 ಇದೆ ಪರ್ಚ ದ ಟ್ಯಾಬ್ಲೆಟ್ ಪ್ರೈಸ್ ಮೇಡಮ್. ಹಾಂ ಡಿಲಿವರಿ ಚಾರ್ಜ್ ಸಿಕ್ಸ್ಟಿ 4 ರುಪೀಸ್ ಹೇ ಕ್ಯಾಶ್. ಹಾಂ ಸಿಕ್ಸ್ಟಿ 4, ಬಟ್ 15 ಮಿನಿಟ್ಸ್ ಲೇಟ್ ಹೋಗ ಎಕ್ಸ್ಟ್ರಾ ಬೇಕರ್. ಮಾಡವಳೆ ಇಂಥ ವರ್ಸ್ಟ್ ಕಸ್ಟಮರ್ ಅಂದರೆ ಪೇ ಮಾಡಲ್ಲ ಅಂತ ನೋಡಿದ್ರಲ್ಲ ನೀವೇ ಎಂಥ ಗಾಂಚಲಿಗಳು ಅಂತ. ಅಲ್ಲ 139 ಪೇ ಮಾಡಿದ್ದೀನಲ್ಲ ಅಂತೆ ನೋಡಿ. 64 ಸಿಂಗಲ್ ಸ್ಟಾರ್ ಕೊಡೋಣ ಹೇಳಿ.
ರೂಟ್ ಮೈ ಬುಕ್ ಹಾಕೊಂಬಿಡ್ತೀನಿ, ಟೈಮ್ ಬೇರೆ ಆಗಿದೆ. ಏನು ಮಾಡೋದು ಇವತ್ತು, ಇಂಥವ್ರಿಂದನೇ ವೇಸ್ಟ್ ಆಗೋಯ್ತು ಟೈಮ್. ಇಲ್ಲೇ ಇದೆ ನೋಡಿ, ಅದೇ ಮಣಿಪಾಲು, ಇಲ್ಲೇ ಡ್ರಾಪು. ನಾನು ಹಿಂಗೆ ಸೂತ್ ಹಾಕೊಂಬರ್ಬೇಕು, ಇದು ಒನ್ ವೇ. ಏನು ಮಾಡ್ತೀರಾ, ಎಂತೆಂಥ ಕಸ್ಟಮರ್ ಸಿಗ್ತಾರೆ ನೋಡಿ. ಅಯ್ಯೋ, ಇವಾಗ ಆರ್ಡ್ರ್ ಬರಲ್ಲ. ಇಷ್ಟೇ ಟೈಮು, 5 ಗಂಟೆ ಆಗೋಯ್ತು. ಇನ್ನೇನಾದ್ರು ದೂರ ಲಾಂಗಿಗೆ ಹಾಕ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಬೆಳಗ್ಗೆಯಿಂದ ಮಾಡಿದ್ದು ಅದೇನೋ ಅಂತಾರಲ್ಲ, ಅದಕ್ಕೆ ಎಷ್ಟು ಬೇಗ ನಮ್ಮ ಕೆಲಸಗಳನ್ನ ಮಾಡ್ಕೋತೀವೋ ಅಷ್ಟು ಬೇಗ ನಮಗೆ ಒಳ್ಳೆಯದು. ಓಕೆ, 1100 ರೂಪಾಯಿ ಆಗೈತೆ. ಒಂದು ಆಯಿತು, ಒಂದು 90 ಕಿಲೋಮೀಟ್ರ್ ಓಡೈತೆ, 90 to 95 ಕಿಲೋಮೀಟ್ರ್ ಓಡೈತೆ. ಅಂದರೆ ಒಂದು 300 ರುಪೀಸ್ ಅಂದರೂ ಎಷ್ಟಾಯಿತು, 800 ರೂಪಾಯಿ ಇವತ್ತಿನ ಅರ್ನಿಂಗ್ಸ್ ಸ್ನೇಹಿತರೆ. ನೋಡಿ, ಈ ಥರ ಎಲ್ಲ ನಮಗೆ ಸಿಚುವೇಷನ್ಗಳಾಗ್ತಾ ಇರುತ್ತೆ. ಡಿಲಿವರಿ ಬಾಯ್ಸ್ಗಳು, ಡಿಲಿವರಿ ಪಾರ್ಟ್ನರ್ಸ್ಗಳು ಎಷ್ಟು ಕಷ್ಟಪಡ್ತಾರೆ ನೋಡಿ. ಹಾಂ, ಇವರು ನೋಡಿ, ಹಿಂಗೆ ಸೂತಾಸ್ ಬರೋಕ್ಕೆ ಎಷ್ಟು 64 ರುಪೀಸ್ ಪೇ ಮಾಡಿಬಿಟ್ರು. ನಂದು 1/2 ಗಂಟೆ 3/4 ಅವರ್ ಹೋಯ್ತಲ್ಲ ಟೈಮು. ಕೆಲವೊಬ್ರು ಇರ್ತಾರೆ ಮನೆ ಹತ್ರನೇ ಆದರೆ ನಾವು ಬರೋ ಅಷ್ಟರಲ್ಲಿ ಕೈಯಲ್ಲಿ ಹಿಡ್ಕೊಂಡು ನಿಂತಿರ್ತಾರೆ, ಅವರೂ ಇರ್ತಾರೆ. ಎಲ್ಲ ಥರ ಕಸ್ಟಮರ್ ಅಂದರೆ ಎಲ್ಲರೂ ಥರ ಜೀವನದಲ್ಲಿ ಎಲ್ಲ ಥರದವರು ಬಂದು ಹೋಗೋರೆ ಅಷ್ಟೇ. ಓಕೆ ಸ್ನೇಹಿತರೆ, ಇವತ್ತು ಆಯಿತು, 5 ಗಂಟೆ ಆಯಿತು. ಇನ್ನೇನೋ ಲಾಂಗಿಂಗ್ ಹಾಕ್ಬಿಟ್ರೆ 7 ಗಂಟೆವರೆಗೂ ಮಾಡ್ಬೋದಿತ್ತು, ಬಟ್ ಇಲ್ಲೇ ನಿಯರ್ ಬೈ ಇದ್ದೀನಿ, ಮನೆಗೆ ಹೋಗ್ಬಿಡ್ತೀನಿ. ಮಾಡ್ಬೋದು ಸ್ನೇಹಿತರೆ, ಅಷ್ಟೇ 1000 ಮಾಡ್ಬೋದು. ಇದರಲ್ಲಿ ಏನು ಅಂದರೆ ನಾವು ಖುಷಿ ಪಡ್ತೀವಿ, 400 ರೂಪಾಯಿ ಆರ್ಡ್ರ್ ಬಂತು, 500 ರೂಪಾಯಿ ಆರ್ಡ್ರ್ ಬಂತು ಅಂತ ಖುಷಿ ಪಟ್ಟರೆ ವೇಸ್ಟು. ಮೊದಲು 100 ರೂಪಾಯಿ ಪೋಟ್ರವನ್ನೇ ತೊಗೊಂಬಿಡ್ತಾನೆ, ಏನು ಮಾಡೋಕ್ಕಾಗಲ್ಲ, ಇರೋದೇ ಹಂಗೆ. ಮತ್ತು ಅವನು ಅಡ್ವರ್ಟೈಸ್ಮೆಂಟು ಅದೆಲ್ಲ ತಗೋಬೇಕಲ್ಲ ಅವನು. ಬಟ್ ನೋಡೋಣ, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ಮುಖ್ಯ ಅಂತ ತಿಳಿಸ್ತಾ ಈ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.